ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗುರುಜಿ ಈಗಾಗಲೇ ಹೇಳ್ತಾ ಇದ್ರಿ, ವಾಲಿಯನ್ನ ಅಡ್ಡ ನಿಂತು ಕೊಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ನೀವೇ ಹೇಳ್ದಂಗೆ ಅದರಲ್ಲಿ ರಾಮಾಯಣದಲ್ಲೇ ಸಮರ್ಥನೆ ಕೂಡ ಇದೆ. ರಾಮ ತಪ್ಪು ಮಾಡೋದೇ ಇಲ್ಲ, ನಿಮ್ಗೆ ನೋಡ್ಲಿಕ್ಕೆ ತಪ್ಪು ಕಂಡ್ರು ನಿಜವಾಗ್ಲೂ ಒಳ ಅರ್ಥ ನೋಡಿದಾಗ ಅದು ಸರಿ ಅಂತ ಕಾಣ್ತದೆ. ಹೌದು, ಅದಕ್ಕೂ ಒಂದು ಕಾರಣ ಇರುತ್ತೆ. ಹೌದೌದು, ಹೊರಗಡೆಯಿಂದ ತಪ್ಪು ಯಾಕಾಯ್ತು ಅಂತ ಈಗ ಕಣ್ಣಾರೆ ಕಂಡ್ರು ಪರಾಮರ್ಶಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ಹೌದಲ್ಲ, ಇದನ್ನ ನಾವು ಪರಾಮರ್ಶಿಸಿ ನೋಡ್ಲಿಕ್ಕೆ ಆಗ ಹುಟ್ಟಲೇ ಇಲ್ಲಲ್ಲ, ಹುಟ್ಟಿದ್ವ ಬಿಟ್ಟಿದ್ವ ಗೊತ್ತಿಲ್ಲ. ಎಷ್ಟೋ ಸಾವಿರ ವರ್ಷಗಳ ನಂತರದ ಕಥೆಯನ್ನು ನಾವು ಈಗ ನೋಡ್ತಾ ಇದ್ದೇವೆ. ಅದನ್ನು ಈಗಿನ ಕಾಲಕ್ಕಲ್ಲ, ಮುಂದೆ ಎಷ್ಟೋ ಸಾವಿರ ವರ್ಷಕ್ಕೂ ಸಮೇತ ವಾಲ್ಮೀಕಿಯವರು ಬಹಳ ಚಂದವಾಗಿ ಅದನ್ನು ಬಿಡಿಸ್ಕೊಟ್ಟಿದ್ದಾರೆ. ಅದನ್ನು ನಾವೀಗ ನೋಡಿದಾಗ ಯಾಕೆ ಈ ವಾಲಿಯನ್ನು ಈ ರೀತಿಯಾಗಿ ಕೊಂದ ರಾಮ? ನಿಜವಾಗ್ಲೂ ಅಷ್ಟು ಶಕ್ತಿಯುತವಾದಂಥವನು, ಅಷ್ಟು ಪರಾಕ್ರಮಿಯಾದಂಥವನು, ನೀತಿಯನ್ನು ಯಾವತ್ತೂ ಅಲ್ಲಗಳದೇ ಇರತಕ್ಕಂಥವನು, ಅಂತಹ ನೀತಿವಂತ ಈ ರೀತಿ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ. ಅದನ್ನು ವಾಲ್ಮೀಕಿಯವ್ರನ್ನ ನಾವು ನೋಡ್ಕೊಳ್ತಾ ಹೋದಾಗ ರಾಮಾಯಣದಲ್ಲಿ ಸಿಗುತ್ತೆ. ಏನಂತಂದರೆ, ಕಿಷ್ಕಿಂಧೆಯನ್ನೊಳಗೊಂಡಂತೆ ಅಖಂಡ ಭಾರತದ ಅಧಿಪತಿಯೇ ಅಯೋಧ್ಯೆ ಚಕ್ರವರ್ತಿಗಳದ್ದು. ಹಾಗಿದ ಮೇಲೆ ಮೊದಲನೇ ಸೆಂಟೆನ್ಸು ಸರಿಯಾಯಿತು. ಏನು, ವಾಲಿಯನ್ನೂ ಸಮೇತ ಒಂದು ವೇಳೆ ಅಪರಾಧಿಯಾಗಿದ್ದರೆ ಅಥವಾ ಅವನು ಶಿಕ್ಷಾರ್ಹನಾಗಿದ್ದರೆ ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ ಅಯೋಧ್ಯ ಚಕ್ರವರ್ತಿಗೆ ಇದೆ ಅಂತ. ಹಾಗಿದ್ರೆ ಇವನು ಕಾಡಿ ಬದನ ಇವನು ಎಂಥ ಚಕ್ರವರ್ತಿ ಅಂತ ಅನ್ನಿಸ್ಬೋದು. ಹೌದು, ಇವನ ಪಾದುಕೆ ಹೋಗಿ ಅಯೋಧ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತಿದೆ. ಅಧಿಕೃತವಾಗಿರ್ತಕ್ಕಂಥ ಆ ಚಕ್ರವರ್ತಿಯೇ ಶ್ರೀರಾಮಚಂದ್ರ. ಅವನು ಬರುವಲ್ಲಿವರೆಗೆ ಅಯೋಧ್ಯೆಯಲ್ಲಿ ನೋಡ್ಕೊಳ್ಳುವ ಹೊಣೆಗಾರಿಕೆ ಭರತನದ್ದು ಅಂತ ಅಷ್ಟೇ ಭರತ ಘೋಷಣೆ ಮಾಡ್ಕೊಂಡಿದ್ದು, ತಾನು ಚಕ್ರವರ್ತಿ ಅಂತ ಘೋಷಣೆ ಮಾಡ್ಕೊಂಡಿಲ್ಲ. ಅಲ್ಲೂ ಸಮರ್ಥನೆ ಚೆನ್ನಾಗಿದೆ ಸಮರ್ಥನೆ. ಆಮೇಲೆ ರಾಮ ಶಿಕ್ಷೆಯನ್ನು ಕೊಡಲಿಕ್ಕೆ ಯೋಗ್ಯನಾಗಿದ್ದಂಥವನು, ಅಧಿಕಾರಯುಕ್ತನಾದಂಥವನು ಅಂತ ಒಂದು ಅರ್ಥದಲ್ಲಿ ರಾಮಾಯಣ ಹೇಳುತ್ತೆ. ಇದು ಬಿಟ್ಟು ಈ ಇಡೀ ಭೂಮಂಡಲವನ್ನು ಸುತ್ತಕೊಂಡು ಬಂದಿರತಕ್ಕಂಥ ಮಹಾನ್ ಚಕ್ರವರ್ತಿ, ಇಲ್ಲಿ ವಾಲಿಯನ್ನು ತಗೊಂಡಾಗ ಅವನ ಅಪರಾಧಿನ ಹೇಗೆ ಅಪರಾಧಿ, ಇವನು ಹೆಲ್ಪ್ ಮಾಡಲಿಲ್ಲ ಅಂದ ತಕ್ಷಣ ಅಪರಾಧಿನ ಅಂತ ಅನಿಸ್ಬಿಡುತ್ತೆ. ಆದರೆ ವಾಲಿಯನ್ನು ಕೊಲ್ಲಬೇಕಾದ್ರೆ ರಾಮ ಬಹಳ ಯೋಚನೆ ಮಾಡಿದ್ದ. ನನಗೂ ಅವನಿಗೆ ಏನು ವೈರತ್ವ ಇದೆ, ಇವನೇನೋ ಬಂದು ಸಹಕಾರ ಕೇಳ್ತಾನೆ ಅಂತ, ಸುಗ್ರೀವ ಕೇಳ್ತಾನೆ ಅಂತ ವಾಲಿನ ಯಾಕೆ ನಾನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದ್ರು. ಇವನು ಅತಿಕಾಮಿಯಾದಂಥವನು, ಧರ್ಮಭ್ರಷ್ಟನಾದಂಥವನು, ಸುಗ್ರೀವನ ಹೆಂಡತಿಯನ್ನು ಬಲಾತ್ಕಾರದಲ್ಲಿ ತನ್ನ ಮನೇಲಿ ಇಟ್ಕೊಂಡಂಥವನು. ವಾನರಲ್ಲಿ ಒಂದು ಸಂಪ್ರದಾಯ ಇದೆ, ಏನಂತಂದರೆ ಮಹಾರಾಜ ಸತ್ತ ನಂತರ ಅವನ ಹೆಂಡತಿಯನ್ನು ನೆಕ್ಸ್ಟ್ ಬಂದಿರತಕ್ಕಂಥ ತಮ್ಮನೋ ಯಾರೋ ಸಹೋದರ ಇರ್ತಾನೆ ಆಳ್ವಿಕೆ ನಡೆಸಲಿಕ್ಕೆ ರಾಜನಾಗ್ತಾನೋ, ಅವನ ಹೆಂಡತಿಯನ್ನು ಇವರು ಇಟ್ಕೋಬೇಕು ಅನ್ನುವಂಥದ್ದು ಒಂದು ಸಂಪ್ರದಾಯ ಇದೆ. ಆದರೆ ಸತ್ತ ನಂತರ ಅದನ್ನು ಇಲ್ಲಿ ಹೇಳ್ತಾನೆ ಏನಂತಂದರೆ, ಭ್ರಾತೂರ್ ವರ್ತಸಿ ಭಾರ್ಯಾಯಂ ತ್ವಕ್ತ್ವಾ ಧರ್ಮಂ ಸನಾತನಂ ರುಮಯಾಂ ವರ್ತಸೆ ಕಾಮಾತ್ ಸ್ನುಷಯಾಂ ಪಾಪ ಕರ್ಮಕೃತ್. ಈ ಇನ್ನೊಂದು ಹೆಂಡತಿ ಯಾರು, ರುಮೆ ಅಂತಂದರೆ ಸುಗ್ರೀವನ ಹೆಂಡತಿ, ಕಾಮದ ಆಸೆಯಿಂದ ಇವನು ಇಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಏನಾದರೂ ನ್ಯಾಯಬದ್ಧವಾಗಿ ಸುಗ್ರೀವ ಸತ್ತ ಮೇಲೆ ಇಟ್ಕೊಂಡಿದ್ರೆ ಪರವಾಗಿಲ್ಲ, ಸುಗ್ರೀವನ ಸತ್ತಿಲ್ಲ. ಅಸ್ಯಂ ತ್ವಂ ಧರಮಾಣಸ್ಯ ಸುಗ್ರೀವಸ್ಯ ಮಹಾತ್ಮನಃ ರುಮಯಾಂ ವರ್ತಸೆ ಕಾಮಾತ್ ಸ್ನುಷಯಾಂ ಪಾಪಕರ್ಮ ಕೃತ್ತಂತ. ಇನ್ನೂ ಸುಗ್ರೀವ ಸತ್ತೇ ಇಲ್ಲ, ಅಷ್ಟೊತ್ತಿಗೆ ರುಮೆಯನ್ನು ತಗೊಂಡೋಗಿ ಇಟ್ಕೊಂಡಿದ್ದಾನೆ. ಇಲ್ಲೊಂದು ಅಚಾನಕ್ ನಡೆದು ಹೋಯ್ತು, ಏನಂತಂದರೆ ವಾಲಿ ಸತ್ತುಬಿಟ್ಟ ಅಂತ ಹೇಳಿ ಸುಗ್ರೀವ ಏನು ಮಾಡ್ದ, ಪಟ್ಟಕ್ಕೆ ಕೂತ್ಕೊಂಡ್ಬಿಟ್ಟ. ಹೇಗೆ ಅಂತಂದರೆ ಮಯನ ಮಗನಾಗಿರ್ತಕ್ಕಂಥ ಮಾಯಾವಿ ಜೊತೆನಲ್ಲಿ ಯುದ್ಧ ಮಾಡಿ ಇವನು ಗುಹೆ ಒಳಗಡೆ ಹೋಗ್ಬಿಟ್ಟಿದ್ದ. ಎಷ್ಟೋ ಹೊತ್ತಿನ ಮೇಲೆ ಇವ್ ಎಷ್ಟೋ ದಿವಸಗಳ ಯುದ್ಧಗಳು ನಡೆದ ಮೇಲೆ ಆ ರಕ್ತ ಓಕುಳಿ ಹೊರಗಡೆ ಬಂದಿತ್ತು, ವಾಲಿ ಬರಲೇ ಇಲ್ಲ. ಇವನು ಅನ್ಕೊಂಡ ವಾಲಿ ಸತ್ತೋದ ಅಂತ. ಓ, ಅಣ್ಣ ಸತ್ತ ಅಂತ ಹೇಳ್ಕೊಂಡು ತಾರೆಯನ್ನು ತಾನ ಜೊತೆಗೆ ಇಟ್ಟುಕೊಂಡು ಸ್ವಲ್ಪ ದಿವಸ ರಾಜ ಅಂತ ಅನ್ಕೊಂಡಿದ್ದ. ಇವನು ವಾಪಸ್ ಬಂದು ನೋಡಬೇಕಾದ್ರೆ ತಾರೆಯನ್ನು ಇವನು ಇಟ್ಕೊಂಡಿದ್ದನ್ನು ನೋಡಿದ್ನಲ್ಲ ವಾಲಿ, ಆ ಸಿಟ್ಟಿಗೋಸ್ಕರ ರುಮೆಯನ್ನು ಎಳ್ಕೊಂಡು ಬಂದು ಇಟ್ಕೊಂಡಿದ್ದ. ಎಷ್ಟೋ ಸರ್ತಿ ಬಿಟ್ಬಿಡೋ ಅನ್ನ ಅಂತ ರಾಮ ಹೇಳಿದಾನೆ, ಹೇಳಿದ್ರು ಬಿಡಲಿಲ್ಲ, ನಿನಗೆ ಸಂಬಂಧನೇ ಇಲ್ಲ ಹೊರಟೋಗು ಅಂತ ಹೇಳಿದ್ದ. ಆಮೇಲೆ ಎಷ್ಟೋ ನ್ಯಾಯ ಸಂಬಂಧಗಳ ಸಂಬಂಧವಾದಂತಹ ಚರ್ಚೆಗಳನ್ನು ಮಾಡಿ ಒಪ್ಪಂದ ಮಾಡಿಸಿದ್ದ, ಒಪ್ಪಲೇ ಇಲ್ಲ. ಆಮೇಲೆ ಯುದ್ಧಕ್ಕೆ ಬರಬೇಕಾಗತ್ತೆ, ನಿನಗೆ ಶಿಕ್ಷೆ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಮಾತನ್ನು ಹೇಳಿ ಕಳಿಸಿದ್ದ, ಆದರೂ ಆಗಲಿಲ್ಲ. ಇಷ್ಟೆಲ್ಲ ಆದ ಮೇಲೆ ವಾಲಿಯನ್ನು ಕೊಲ್ಲಬೇಕು, ಧರ್ಮಭ್ರಷ್ಟನಾಗಿರ್ತಕ್ಕಂಥವನು, ವಾನರರ ಧರ್ಮವನ್ನೂ ಸಮೇತ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು, ಒಂದು ಹೆಣ್ಣನ್ನು ಅವನು ಬಲಾತ್ಕಾರವಾಗಿ ತಾನು ಇಟ್ಕೊಂಡಿರುವಂಥದ್ದು, ಎಲ್ಲವನ್ನು ಯೋಚನೆ ಮಾಡಿ ಇವನಿಗೆ ಶಿಕ್ಷೆ ಕೊಡಬಹುದು ಅನ್ನೋದನ್ನು ರಾಮ ತೀರ್ಮಾನ ಮಾಡ್ದ. ಹಾಗಾದರೆ ಅಡ್ಡ ಯಾಕೆ ನಿಂತ ಅಂತಂದರೆ, ವಾಲಿ ಹತ್ರ ಒಂದು ವರ ಇತ್ತು. ಈ ಏನಂತಂದರೆ ಇಂದ್ರ ಕೊಟ್ಟಿರ್ತಕ್ಕಂತಹ ಒಂದು ಮಾಲೆ. ಈ ಮಾಲೆ ಏನು ಮಾಡುತ್ತೆ ಅಂತಂದರೆ, ವಾಲಿನೇ ಸುರನಾಥೇನ ಪುರದತ್ತಾಸ್ತಿ ಮಾಲಿಕ ಯಾಂ ದೃಷ್ಟ್ವಾರಿಪೋ ಯುದ್ಧೇ ಗತವೀರ್ಯಾಂ ಭವತಿ ಗತವೀರ್ಯ ಭವಂತಿ ಅಂತ. ಅಂದರೆ ಎದುರುಗಡೆ ಯಾರೇ ಒಬ್ಬ ವ್ಯಕ್ತಿ ಯುದ್ಧಕ್ಕೆ ಬರಲಿ,
ಅಂತಹ ಶಕ್ತಿಯನ್ನು ಅವನ ಎದುರುಗಡೆ ಇರತಕ್ಕಂಥ ಎದುರಾಳಿ ರಿಪು ಅಂತಂದರೆ ವೈರಿ ಅಂತ, ಆ ವೈರಿಯ ಅರ್ಧಶಕ್ತಿ ಈ ವಾಲಿಗೆ ಬಂದ್ಬಿಡುತ್ತೆ. ರಾಮನೇ ನಿಂತರು ಸಮೇತ ರಾಮನ ಅರ್ಧಶಕ್ತಿ ವಾಲಿಗೆ, ಹಾಗಾಗಿ ರಾಮನನ್ನು ಗೆಲ್ಲಬಹುದಾದಂಥ ಸಾಧ್ಯತೆಗಳಿದೆ. ಒಳ್ಳೆ ಮಾತುಗಳನ್ನೇ ಹೇಳಿದ್ರಿ. ಕಳೆದ ವಾರ ಹೇಳಿದಾಗ ಸಾಕಷ್ಟು ಜನರು ಕನ್ಫ್ಯೂಸ್ ಆಗಿರುತ್ತೆ. ಅಯ್ಯೋ, ರಾಮ ಅಂದರೆ ಒಂದು ರೀತಿ ದೈವ ಸಂಭೂತ, ಅವನನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು, ಹಿಂಬಾಲಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ತಪ್ಪು ಮಾಡಿದ್ದಕ್ಕೂ ಒಂದಷ್ಟು ಸರಿಯಾದ ಕಾರಣಗಳು, ಒಂದು ರೀತಿ ಸಮರ್ಥನೆಗಳನ್ನು ತಿಳಿಸಿದ್ರಿ, ತಪ್ಪುಗಳು ಏನು ಅನ್ನೋದನ್ನು ಹೇಳಿದ್ರಿ, ಆ ವಿಮರ್ಶೆಗಳನ್ನು ಬಿಡಿಸಿ ಹೇಳಿದ್ರಿ. ಧನ್ಯವಾದ ನಿಮಗೆ. ವೀಕ್ಷಕರೇ, ಮುಂದಿನ ವಾರ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಹಾಜರಾಗ್ತೀವಿ. 14 ವರ್ಷ ವನವಾಸದಿಂದ ಮರಳಿ ಬಂದಂತಹ ಸೀತೆ ಅನುಭವಿಸಿದ, ಅಂದರೆ ರಾಮನ ಮುಖಾಂತರವೇ ಅನುಭವಿಸಿದಂತಹ ತೊಂದರೆಗಳೇನು, ಅದಕ್ಕೆ ರಾಮಾಯಣದಲ್ಲೇ ಇರತಕ್ಕಂತಹ ಸಮರ್ಥನೆಗಳೇನು ನೋಡೋಣ ಮುಂದಿನ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.